ಹರಿತಾ ಇರುವಂತಹ ಭೀಮಾ ನದಿಯಲ್ಲಿ ಮೀನುಗಾರರು ತಮ್ಮ ದುಸ್ಸಾಹಸವನ್ನ ತೋರ್ತಾ ಇದ್ದಾರೆ ಎಸ್ ತುಂಬಿ ಹರಿಯುತ್ತಿರುವ ಭೀಮಾ ನದಿಯಲ್ಲಿ ಜನರಿಂದ ಮೀನುಗಾರಿಕೆ ಮಾಡಲಾಗ್ತಾ ಇದೆ ನದಿಗೆ ಇಳಿಯದಂತೆ ಜಿಲ್ಲಾಡಳಿತ ಎಚ್ಚರಿಕೆಯನ್ನ ಕೊಟ್ಟರೂ ಕೂಡ ಡೋಂಟ್ ಕೇರ್ ಅಂತ ಮೀನುಗಾರರು ತಮ್ಮ ದುಸ್ಸಾಹಸವನ್ನ ತೋರಿಸುತ್ತಿದ್ದಾರೆ ಈಗಾಗಲೇ ಮಳೆಯಿಂದ ಸಾಕಷ್ಟು ಕಡೆ ತುಂಬಾ ಅವಾಂತರಗಳು ಸೃಷ್ಟಿಯಾಗಿದೆ ಈ ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ಮಳೆ ಜಾಸ್ತಿ ಆಗಿದೆಯೋ ಎಲ್ಲೆಲ್ಲಿ ನದಿ ತುಂಬಿ ಹರಿತಾ ಇದೆಯೋ ಅಂತಹ ಪ್ರದೇಶದಲ್ಲಿ ಅಲ್ಲಿನ ಜಿಲ್ಲಾಡಳಿತ ಯಾರೂ ಕೂಡ ನದಿ ತೀರಕ್ಕೆ ಹೋಗಬಾರದು ಅಂತ ಏನು ಸೂಚನೆ ಕೂಡ ಕೊಟ್ಟಿದೆ ಇಲ್ಲೂ ಕೂಡ ಭೀಮಾ ನದಿಯಲ್ಲಿ ಯಾರೂ ಕೂಡ ಹೋಗಬಾರದು ನದಿಗೆ ಇಳಿಬಾರದು ಅಂತ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ಕೊಟ್ಟಿದ್ರೆ ಆದರೆ ಇವರು ಮಾತ್ರ ಜಿಲ್ಲಾಡಳಿತದ ಸೂಚನೆಯನ್ನ ಗಾಳಿಗೆ ತೂರಿ ತಮ್ಮ ದುಸ್ಸಾಹಸವನ್ನ ತೋರಿಸ್ತಾ ಇದ್ದಾರೆ ನೋಡ್ತಾ ಇರಬಹುದು ದೃಶ್ಯಾವಳಿಯಲ್ಲಿ ಎಷ್ಟು ಹೇಳಿದ್ರು ಕೂಡ ಕೇಳದೆ ನದಿಯ ತೀರದಲ್ಲಿ ಜನರಿಂದ ಮೀನುಗಾರಿಕೆ ನಡೀತಾ ಇದೆ ಯಾದಗಿರಿಗೆ ಹೊಂದಿಕೊಂಡಿರುವಂತ ಭೀಮಾ ನದಿಯ ತೀರದಲ್ಲಿ ಜನರು ತಮ್ಮ ಹುಚ್ಚಾಟವನ್ನ ನಡೆಸುತ್ತಿದ್ದಾರೆ ದಿನದಿಂದ ದಿನಕ್ಕೆ ಅಲ್ಲಿ ನೀರು ಕೂಡ ಹೆಚ್ಚಾಗ್ತಾ ಇದೆ ಭೀಮಾ ನದಿಯ ಗುರಸುಣಗಿ ಬ್ಯಾರೇಜ್ ನಿಂದ 17000 ಕ್ಯೂಸೆಕ್ ನೀರನ್ನ ಕೂಡ ನದಿಗೆ ಬಿಡಲಾಗಿದೆ ಜಿಲ್ಲೆಯಲ್ಲಿ ಅಪಾಯ ಮಟ್ಟ ಮೀರಿ ಹರಿತಾ ಇರುವಂತ ಭೀಮಾ ಹಾಗೂ ಕೃಷ್ಣಾ ನದಿಗಳು ಜಿಲ್ಲಾಡಳಿತದ ಆದೇಶಕ್ಕೆ ಕೇರ್ ಮಾಡದೆ ಮೀನುಗಾರರು ಮೀನುಗಳನ್ನು ಹಿಡಿಯೋದಕ್ಕೆ ಹೋಗಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ವೀರೇಶ್ ಈಗಾಗಲೇ ವರುಣನ ಆರ್ಭಟಕ್ಕೆ ಸಾಕಷ್ಟು ಜನ ಸಾವನ್ನು ಕೂಡ ಅಪ್ಪಿದ್ದಾರೆ ಆದರೆ ಇಲ್ಲಿ ಭೀಮಾ ನದಿಯಲ್ಲಿ ಈಗಾಗಲೇ ಜಿಲ್ಲಾಡಳಿತ ಎಚ್ಚರಿಕೆಯನ್ನ ಕೊಟ್ಟಿದೆ ನದಿಯ ಮಟ್ಟ ಮೀರಿ ಹರಿತಾ ಇದೆ ನೀರು ಯಾರು ಕೂಡ ಹೋಗಬೇಡಿ ನದಿಗೆ ಇಳಿಬೇಡಿ ಅಂತ ಆದರೆ ಜಿಲ್ಲಾಡಳಿತದ ಸೂಚನೆಯನ್ನ ಗಾಳಿಗೆ ತೂರ್ಬಿಟ್ಟು ಇವರು ಮೀನನ್ನ ಹಿಡಿಯೋದಕ್ಕೆ ಹೋಗಿದ್ದಾರೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಹೌದು ಮಧುಬಾಲ ಏನು ಯಾದಗಿರಿ ಜಿಲ್ಲೆಯಾದ್ಯಂತ ಮಳೆರಾಯನ ಆರ್ಭಟ ಕೂಡ ಮುಂದುವರೆದಿತ್ತು ಆದರೆ ಈಗ ಮಳೆರಾಯ ಸ್ವಲ್ಪ ಕೊಂಚ ರಿಲ್ಯಾಕ್ಸ್ ಅನ್ನು ನೀಡಿರುವಂತದ್ದು ಆದರೂ ಕೂಡ ಏನೋ ಮಹಾರಾಷ್ಟ್ರದಲ್ಲಿ ಸುರಿತಾರಂತ ಮಳೆಗೆ ಕೃಷ್ಣೆ ಹಾಗೂ ಭೀಮಾ ನದಿಗಳು ಉಕ್ಕಿ ಹರಿತಾರಂತದ್ದು ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಕೂಡ ಏನೋ ಒಂದು ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿತ್ತು ಯಾರೂ ಕೂಡ ನದಿ ಪಾತ್ರಕ್ಕೆ ಹೋಗಬೇಡಿ ಮತ್ತು ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳಿತ್ತು ಆದರೆ ಇದಕ್ಕೆಲ್ಲವನ್ನು ಗಾಳಿಗೆ ತೂರಿ ಭೀಮಾ ನದಿಗೆ ಮೀನುಗಾರರು ತೆರಳಿರುವಂತದ್ದು ಕರೆ ಕಟ್ ಆಗಿದೆ ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಸೊ ನೋಡ್ತಾ ಇರಬಹುದು ದೃಶ್ಯಾವಳಿಯಲ್ಲಿ ಸುಮಾರು ಅಲ್ಲಿ ಒಂದು 10-11 ಜನ ಇದ್ದಾರೆ ಇವರೆಲ್ಲರೂ ಕೂಡ ನದಿಗೆ ಹೋಗಿ ಹಗ್ಗ ಕಟ್ಕೊಂಡು ಮೀನುಗಳನ್ನು ಹಿಡಿಯೋದಕ್ಕೆ ಹರಸಾಹಸವನ್ನು ಪಡ್ತಾ ಇದೆ ಜಿಲ್ಲಾಡಳಿತ ಈಗಾಗಲೇ ಸೂಚನೆ ಕೂಡ ಕೊಟ್ಟಿದೆ ಇದು ಅಪಾಯ ಡೇಂಜರ್ ಪ್ರದೇಶ ಹೋಗಬೇಡಿ ಅಂತ ಹೇಳಿದ್ರು ಕೂಡ ಅವರು ತಮ್ಮ ದುಸ್ಸಾಹಸವನ್ನು ತೋರಿದ್ದಾರೆ ಮೀನು ಹಿಡಿಯಕತ್ತೇನ್ರಿ ಅವ ಅವು ರೀ ಮತ್ತೆ ಮೀನು ಅವು ಕಲ್ಗಗ್ರಿ ಅವು